ಮುಖ್ಯಮಂತ್ರಿಯ ಮೊದಲ ದಿನದ ಗ್ರಾಮ ವಾಸ್ತವ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಚಂಡರ್ಕಿ ಗ್ರಾಮದಲ್ಲಿ ರಾತ್ರಿ ಆ ಶಾಲೆಯಲ್ಲಿ ಮುಖ್ಯಮಂತ್ರಿಗಳು ತಂಗಿದ್ರು ಚಾಪೆ ದಿಂಬಿನೊಂದಿಗೆ ಮಲಗಿದ್ರು ಸಿ ಎಂ ಜೊತೆಗೆ ಎಮ್ ಎಲ್ ಸಿ ಭೋಜೇಗೌಡ ಕೂಡ ಇದ್ರು ಇವತ್ತು ಮೊದಲ ದಿನದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿದರು ಶಾಲಾ ಮಕ್ಕಳ ಜೊತೆ ರಾತ್ರಿ ಭೋಜನ ಸವದರು ವಿದ್ಯಾರ್ಥಿಗಳು ಸಿಎಂ ಜೊತೆ ಸೆಲ್ಫಿ ತಗೊಂಡ್ರು ಸತತ ಎಂಟು ಗಂಟೆ ನಡೆದ ಜನತಾ ದರ್ಶನದ ವೇಳೆ ಮುನಗಲ್ ಗ್ರಾಮದ ಪೋಷಕರು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ನನ್ನ ಮಗನ ಆರೋಗ್ಯ ಸರಿ ಹೋಗಿಲ್ಲ ಅಂತ ಕಣ್ಣೀರು ಹಾಕಿದ್ರು ದುಃಖ ಆಲಿಸಿದ ಸಿ ಎಂ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಸ್ಥಳದಲ್ಲಿ ಘೋಷಣೆ ಮಾಡಿದ್ರು ಎರಡು ಸಾವಿರ ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರ ಸಿಕ್ಕಿದೆ ಅಂದ್ರೆ ಹಲವಾರು ಏನೋ ರೀತಿಯ ಒಂದು ಸಮಸ್ಯೆಗಳನ್ನು ಹೊತ್ತು ವಿಕಲಾಂಗ ಸಿಎಂ ಬಳಿ ಏನೋ ಸಮಸ್ಯೆ ಚೀಫ್ ಮಿನಿಸ್ಟರ್ ಮಲಗ್ಕಂಡಿದ್ದೆ ಅಂತ ನೋಡಿದೀರಿ ಅಯ್ಯೋ ಈ ಕ್ಯಾಮರಾಗಳು ಟಿವಿನೂ ರಾವಳಿ ಮಲಗದೇನ್ರಿ

ಬಿಕಾಸ್ ಅಂತಹ ಒಂದು ಆಶ್ವಾಸನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಣುತ್ತೆ ನನ್ನ ಲೆಕ್ಕಾಚಾರದಲ್ಲಿ ನಿಮ್ಮ ಗ್ರಾಮ ವಾಸ್ತವ್ಯವನ್ನು ಯಾರು ನೆನಪಿಸ್ಕೋಬೇಕಾದ್ರೆ ಸರ್ ನೀವು ನೆನಪಿಸ್ಕೊಳ್ಬೇಕು ನಿರಂತರವಾಗಿ ನೆನಪಿನಲ್ಲಿ ಉಳಿಯುವ ಕೆಲಸ ಆಗಬೇಕು ಈ ವೈಯಕ್ತಿಕ ಸಹಾಯಗಳೇನಿವೆ ಅದು ನಿರಂತರವಾಗಿ ನಿಲ್ಲಲ್ಲ ಒಂದು ಗುಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತಷ್ಟೇ ಪರವಾಗಿಲ್ಲಪ್ಪ ಮುಖ್ಯಮಂತ್ರಿ ಬಂದರು ಒಳ್ಳೆ ಮನುಷ್ಯ ಮಾಡಿಕೊಟ್ರಪ್ಪ ಅಂತ ಅವ್ರ ಮನೆಯವರು ಮಾತಾಡ್ತಾರೆ ಮಾತಾಡ್ಕೊತಾರೆ ಆದರೆ ನಿರಂತರವಾಗಿ ಎಂಟೈರ ಪ್ರದೇಶದಲ್ಲಿ ಅದೊಂದು ಇಂಪ್ಯಾಕ್ಟ್ ಆಗಬೇಕು ಅನ್ನೋದಾದರೆ ನಿರಂತರವಾಗಿ ಜನ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕೆಲಸಗಳಾಗಬೇಕು ಹೌದು ಆಗೇನಾಗತ್ತೆ ಜನ ಎಂದೆಂದಿಗೂ ಜ್ಞಾಪಿಸ್ಕೋತಾ ಇರ್ತಾರೆ ಅಂದರೆ ಈಗ ಕುಡಿಯುವ ನೀರಿನ ಸಮಸ್ಯೆ ಯಾವಾಗಲಾದರೂ ಯಾವ್ದಾರ ಪಕ್ಕದೂರಿನಲ್ಲಿ ನಾ ಇದ್ದಾಗ ನಮ್ಮ ನಮ್ಮೂರು ಕುಡಿಯೋ ನೀರು ಯಪ್ಪ ಬಂದಿದ್ದಾಗ ಆಯಿತು ಯಾರು ಹತ್ತು ವರ್ಷ ಆದಮೇಲೆ ಮೇಲೆ ಹೌದು ನಿಜ ಸೊ ಈ ನಿರಂತರ ಕಾರ್ಯಕ್ರಮಗಳಾಗಬೇಕು ಈ ಕಾಸ್ಮೆಟಿಕ್ ನಾನು ಅದನ್ನು ಕಾಸ್ಮೆಟಿಕ್ ಅಂತಲ್ಲ ಅದು ಮಾನವೀಯತೆ ಇರಬಹುದು ಯಾರೋ ನಾಲ್ಕು ಜನಕ್ಕೆ ಹೆಲ್ಪ್ ಆದರೂ ಆಗಲಿ ಬಟ್ ಅದು ಸಲ್ಯೂಷನ್ ಅಲ್ಲ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಮಾಡ್ತಕ್ಕಂಥ ಸಲ್ಯೂಷನ್ ಅಲ್ಲ ಸರ್ಕಾರಗಳು ವೈಯಕ್ತಿಕ ಸಂಕಷ್ಟಗಳ ಆಧರಿಸಿ ಸಲ್ಯೂಷನ್ ಕೊಡಕ್ಕೆ ಹೋಗಬಾರ್ದು ಯಾಕೆ ಸರ್ ಅದು ಸರಿಯಾದ ಮಾರ್ಗ ಅಲ್ಲ ಯಾವ ವ್ಯಕ್ತಿಗೂ ತನ್ನ ವೈಯುಕ್ತಿಕ ಸಮಸ್ಯೆ ಎಂದಿಗೂ ಈಡೇರೋದೇ ಇಲ್ಲ ಒಬ್ಬರಾದ್ಮೇಲೆ ಒಬ್ಬರು ಬರ್ತಿರ್ತಾರೆ ನೂರು ಬರುತ್ತೆ ಹಾಗೆ ಅವನದ್ದೇ ನೂರು ಬರುತ್ತೆ ಹಾಗಾಗಿ ಅದು ಬರೀ ಟೋಕನಿಸಮಲ್ಲಿರಬೇಕು ಹ್ಞೂ 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 ಅದೇ ಮೂಲ ಕಾರ್ಯಕ್ರಮ ಆಗಬಾರ್ದು ಸಾಂಕೇತಿಕವಾಗಿರಬೇಕು ಅಷ್ಟೇ ಮೂಲ ಕಾರ್ಯಕ್ರಮ ಅದೇ ಆಗಬಾರ್ದು ಹೌದು ಮೂಲ ಕಾರ್ಯಕ್ರಮ ಯಾವುದಾಗಬೇಕು ಅಂದರೆ ನಿರಂತರವಾಗಿ ಅದು ಲಾಭವನ್ನು ಕೊಡುವಂಥ ಕೆಲಸ ಆಗಬೇಕದು ಹೌದು ದಟ್ ಈಸ್ ಎ ಬೆಟರ್ ಮೆಥೆಡ್ ಇದು ಇದು ಬ್ಯಾಡ್ ಮೆಥೆಡ್ ಅಂತ ನಾನು ಇನ್ನೂ ಹೇಳಿಲ್ಲ ಹೌದು ಬಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ವೈಯಕ್ತಿಕ ಸಮಸ್ಯೆಗಳ ಪರಿಹಾರವನ್ನು ಎಂಡೇ ಇರಲ್ಲ ಅದಕ್ಕೆ ಹೇಳಿದೀನಿ ನಾನು ಹೌದು ನಮ್ಮ ಜನನು ಹಾಗೆ ಸರಿ ತಪ್ಪು ಅಲ್ಲ ಅದು ಹೋಗ್ತಾರೆ ಇದ್ದಾಗ ಯಾರನ್ನಾರು ಕೇಳಬೇಕು ಅನ್ಸುತ್ತೆ ಅಳಕ್ಕೆ ನಮ್ಮೆಲ್ಲರಿಗೂ ಒಂದೊಂದು ಹೆಗಲಬೇಕು ಹ್ಞೂ ಹ್ಮ್ ನನಗೂ ಬೇಕು ನಿಮಗೂ ಬೇಕು ನಮಗೆ ಅಳಕ್ಕೆ ಬೇಕು ಅಳಬೇಕು ಅನ್ನಿಸ್ತಾಗ ಯಾರ್ದಾರು ಒಂದು ಹೆಗಲ ಬೇಕು ನನಗೆ ಇಲ್ಲಿ ಇವರು ಸಿಗ್ತಾರೆ ಹಾಗಾಗಿ ಅದಲ್ಲ ಕರೆಕ್ಟ್ ಮೆಥೆಡ್ ಅದು ಇನ್ ಜನರಲ್ ಐಡಿಯಾ ಓಕೆ ಓಕೆ ಬಟ್ ಇಂಡಿವಿಜುವಲಿಸ್ಟಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ ಇಟ್ ಶುಡ್ ಬಿ ಲಾರ್ಜ್ ಯಾವುದೋ ಒಂದು ಮಗುಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಒಂಚೂರು ಹೆಲ್ಪ್ ಮಾಡೋದು ಇನ್ನೊಂದು ಮಾಡೋದು ಇದೆಲ್ಲ ಓಕೆ ಅದೆಲ್ಲ ಓಕೆ ಓಕೆ ಈಗ ಹಂಗಾದ್ರೆ ಮುಖ್ಯಮಂತ್ರಿ ಜನತಾ ದರ್ಶನ ಮೊದಲನೇ ದಿನದಿಂದ ಯಶಸ್ವಿ ಅಂತ ಹೆಂಗೆ ಹೇಳಕ್ಕಾಗತ್ತೆ ಸರ್ ನಾನು ಇದನ್ನ ನಾನಿದ ವಿಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಓಕೆ ವಿಫಲ ನಾನು ಯಶಸ್ವಿ ಅಂತ ಕರೀಬೇಕಾದ್ರೆ ಎರಡು ಸಾವಿರ ಜನಕ್ಕೆ ವೈಯಕ್ತಿಕವಾಗಿ ಸಿಕ್ಕ ಲಾಭದ ಆಧಾರದ ಮೇಲೆ ಅದನ್ನು ಯಶಸ್ವಿ ಅಂತ ನಾನು ಕರೆಯಲ್ಲ ಓಕೆ ಅದೊಂದು ಸಹಾಯವನ್ನು ಮಾಡಿದ್ದೀರಿ ಅದ್ಭುತ ವೆರಿ ಗುಡ್ ಸೊಲ್ಯೂಟ್ಲಿ ನೋ ಪ್ರಾಬ್ಲಮ್ ಬಟ್ ಇದು ನಿಜವಾದ ನೈಜವಾದ ಯಶಸ್ಸು ಕಾಣಿಸಿತು ಅಂತ ನನಗೆ ಕಾಣಿಸಬೇಕಾದ್ರೆ ನನಗೆ ಆ ಭಾವನೆ ಬರಬೇಕಾದ್ರೆ ಈ ಕಾರ್ಯಕ್ರಮಗಳಾಗಬೇಕು ಆ ಊರಿಗೆ ಒಂದು ಸರ್ವಋತು ರಸ್ತೆ ಆಯಿತಂತೆ ಹೋಗಿದ್ದಕ್ಕೆ ಆ ಊರಿಗೆ ಇವ್ರು ಹೋಗಿದ್ರಿಂದ ಅಥವಾ ಊರಿನ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಿಗೆ ಲಾಭ ಆಗೋ ರೀತಿ ಒಂದು ಚೆಕ್ ಡ್ಯಾಮ್ ಆಯಿತಂತೆ ಹತ್ತಾರು ಹಳ್ಳಿಗಳಿಗೋ ಇಪ್ಪತ್ತಾರು ಹಳ್ಳಿಗಳಿಗೋ ಸಹಾಯ ಆಗಬಹುದಾದ ಒಂದು ಆರೋಗ್ಯ ವ್ಯವಸ್ಥೆ ಬಂತಂತೆ ಹತ್ತಾರು ಹಳ್ಳಿಗಳಿಗೆ ಲಾಭ ಆಗಬಹುದಾದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವಾಯಿತಂತೆ ಇದು ದಿಸ್ ವಿಲ್ ಐ ವಿಲ್ ಕನ್ಸಲ್ಡರ್ ಇಟ್ ಎಸ್ ನನ್ನ ಪ್ರಕಾರ ಅದು ಯಶಸ್ಸು ಅದು ನೈಜವಾದ ಯಶಸ್ಸು ಇದು ನಿನ್ನೆಯ ಯಶಸ್ಸು ಒಂದು ದಿನದ ಯಶಸ್ಸು ಇದು ಒಂದು ದಿನದ ಯಶಸ್ಸು ಇದು ಇದಕ್ಕೆ ಎಷ್ಟು ದಿನ ಐಡಿಯಾ ಅಲ್ಲ ನಿನ್ನೆ ಕಾರ್ಯಕ್ರಮದ ಯಶಸ್ಸು ಯಶಸ್ಸು ಇಡೀ ಕಾರ್ಯಕ್ರಮ ಯಶಸ್ಸು ಆಗಬೇಕು ಅಂದ್ರೆ ಈಗ ಫಾಲೋ ಅಪ್ ಆಗಬೇಕು ಅವ್ರು ಏನೇನು ಫಾಲೋ ಫಾಲೋಅಪ್ಗಿಂತ ಗ್ರಾಮ ವಾಸ್ತವಿಕ ಹೋಗಕ್ಕೆ ಮೊದಲೇನೆ ಈ ರೀತಿಯಾದ ಒಂದು ಮೆಮೊರಬಲ್ ಪ್ರಾಜೆಕ್ಟ್ ಕೈಗೆ ತಗೊಂಡು ಒಳಕ್ಕೆ ಹೋಗ್ಬೇಕಲ್ಲಿ ಅಲ್ಲಿ ಆ ಘೋಷಣೆ ಆಗಬೇಕು ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡ್ಬೇಕು ಆಗ್ಬಿಡ್ಬೇಕು ಅದಕ್ಕೊಂದು ಡೆಡ್ ಲೈನ್ ಕೊಡಬೇಕು ಒಂದು ಕಲ್ಲು ಹಾಕಬೇಕು ಈ ಕಲ್ಲಲ್ಲಿ ಡೇಟ್ ಇನಾಗ್ರೇಷನ್ ಈ ಕಲ್ಲಲ್ಲಿ ಕ್ಲೋಸ್ ಅಂತ ಅದು ಇದು ಅದಕ್ಕೊಬ್ಬ ನೋಡಲ್ ಆಫೀಸರ್ ಇರಬೇಕು ಯುವರ್ ಜಾಬ್ ಈಸ್ ಒನ್ ಪ್ರಾಜೆಕ್ಟ್ ಫಿನಿಶ್ಡ್ ಇಷ್ಟು ದಿನಗಳ ನೆನಪಿಗೆ ಇರಬೇಕು ಹ್ಮ್ ಆ ಥರ ಕೆಲಸ ಆದಾಗ ಇವರು ಸರ್ತಿ ಆ ಹಳ್ಳಿಗೆ ಹೋದಾಗ ಜನ ನೆನಪು ಅಲ್ಲ ಎಲ್ಲಿಗೋದ್ರು ಆಗತ್ತೆ ನಿಜ ಎಲ್ಲ ಬರೂ ಕೂತ್ಕೊಳಕ್ಕಾಗಲ್ಲ ಹೌದು ಸಾವಿರಾರು ಇರುತ್ತೆ ಐವತ್ತು ವರ್ಷದಲ್ಲಿ ಈ ಭಾಗದಲ್ಲಿ ಯಾಕೆ ಟಾಯ್ಲೆಟ್ ಇಲ್ಲ ಯಾಕೆ ನಲ್ಲಿ ನೀರಿಲ್ಲ ಯಾಕ್ ಯಾಕೆ ರಸ್ತೆ ಇಲ್ಲ ಯಾಕೆ ಆಸ್ಪತ್ರೆ ಇಲ್ಲ ಅಂತಂದರೆ ಯಾರನ್ನು ಕೇಳೋಣ ಖರ್ಗೆ ಅವ್ರನ್ನ ಕೇಳೋಣವೆ ಕೇಳಬೇಕು ಸರ್ ಯಾರನ್ನು ಕೇಳೋಣ ಏನು ಮಾಡ್ತಾ ಇದ್ರಿ ಸರ್ಕಾರದವ್ರು ನಲ್ವತ್ತು ವರ್ಷ ಮೂವತ್ತು ವರ್ಷ ಮಾಡಿ ಏನು ಕಟ್ಲೆ ಕಾಯಿ ತಿಂತಿದ್ರ ತಿಂತಿದ್ರಾ ನೀವು ನೀವು ಉದ್ದಾರ ಮಾಡಿಕೊಂಡು ಈ ಕ್ವಶನ್ ಬರಬೇಕಲ್ಲ ಈ ಕ್ವಶನ್ಸ್ ಬರಬೇಕು ಬರದೇ ಇದ್ರೆ ಪ್ರಾಬ್ಲಮ್ ಆಗೋದು ಆಗೋದು ನಿಜ ಸರ್ ಮುದುಕೋಣ ಇನ್ನು ಅಲ್ಲಿ ಇದಾಗಿತ್ತು ಸರ್ ಅಂದರೆ ಇವತ್ತಿನ ಗ್ರಾಮ ವಾಸ್ತವ್ಯ ಮುಕ್ತ ಓಕೆ ಯಾದಗಿರಿಯಿಂದ ಸುನಿಲ್ ಯಾದಗಿರಿ ಬಳೋಣ ಯಾದಗಿರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮುಗಿತು ಅಂತ ಮುಗಿತು ಅಂತ ಹೇಳಿ ಎಸ್ ಓಕೆ ನನ್ನ ಕೊಲೀಗ್ ಸುನಿಲ್ ನನ್ನ ಜೊತೆ ಇವಾಗ ಚಂಡರ್ಕಿ ಗ್ರಾಮದಿಂದ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್ ಆಲ್ಮೋಸ್ಟ್ ಮೊನ್ನೆಯಿಂದಲೂ ನೀವು ಅಲ್ಲಿದ್ದೀರಾ ಜನತಾ ದರ್ಶನ ಯಶಸ್ವಿ ಆಯಿತು ಅಂತ ಹೇಳ್ತಾ ಇದ್ದೀರಾ ಸೊ ನೀವು ಕಂಡಂತೆ ನಿನ್ನೆ ಇಡೀ ಗ್ರಾಮ ವಾಸ್ತವ್ಯ ಹೇಗಾಯಿತು ಬಂದಂತಹ ಜನರು ಎಲ್ಲರ ಅಹವಾಲುಗಳು ಸ್ವೀಕಾರ ಆಯ್ತಾ ಪರಿಹಾರ ಸಿಕ್ತಾ ಯಶಸ್ವಿ ಅಂತ ತಾವು ಹೇಳ್ತೀರಾ ಹೇಗೆ ಸುನಿಲ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಇಲ್ಲ ಮೋಸ್ಟ್ಲಿ ನನ್ನ ಧ್ವನಿ ಅವರಿಗೆ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ನಿನ್ನೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಾ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸುಮಾರು ಎಂಟು ಗಂಟೆಗಳ ತನಕ ಜನತಾ ದರ್ಶನದ ವೇಳೆ ಸಾಕಷ್ಟು ಪರಿಹಾರಗಳನ್ನ ಕೊಟ್ಟಿದ್ದಾರೆ ಬಟ್ ಸರ್ ಹೇಳಿದಂಗೆ ಒಂದು ಶಾಶ್ವತವಾದಂತಹ ಯೋಜನೆಗಳು ಅನುಷ್ಠಾನಕ್ಕೆ ಬಂತು ಅಂತಂದರೆ ಖಂಡಿತವಾಗಿ ಅಲ್ಲಿ ಜನಗಳು ಅವರನ್ನು ದೀರ್ಘಕಾಲದ ತನಕ ನೆನಪಿನಲ್ಲಿ ಇಟ್ಕೊಳ್ತಾರೆ ಮುಖ್ಯಮಂತ್ರಿಗಳನ್ನು ಆ ಕೆಲಸಗಳು ಆಗಬೇಕು ಅದನ್ನು ಅಧಿಕಾರಿಗಳ ಕೈಲಿ ಅಧಿಕಾರಿಗಳಿಗೆ ಚಾಟಿ ಬಿಸಿ ಮಾಡಿಸ್ಬೇಕು ಅವರು ಓಕೆ ಇನ್ನು ಕಲಬುರಗಿಯಿಂದ ಅಂದರೆ ಗ್ರಾಮ ವಾಸ್ತವ್ಯ ನಡಿಬೇಕಾಗಿದ್ದ ಹೆರೂರು ಗ್ರಾಮ ಬಿ ಗ್ರಾಮ ಅಲ್ಲಿಂದ ನನ್ನ ಕೊಲೀಗ ಪ್ರವೀಣ್ ರೆಡ್ಡಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರವೀಣ್ ಏನೋ ಕೆಲಸ ಕಾಮಗಾರಿಗಳೆಲ್ಲವೂ ಕೂಡ ಅರ್ಧಂಬರ್ಧ ಆಗಿತ್ತು ಜಿಲ್ಲಾಡಳಿತ ಅದಕ್ಕೋಸ್ಕರ ಶಿಫಾರಸು ಮಾಡ್ತು ಇವತ್ತು ಬೇಡ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಮಾಹಿತಿ ಇದೆ ಸೊ ತಮ್ಮ ಪ್ರಕಾರ ಏನು ಏನು ರಿಪೋರ್ಟ್ ಈಗ ಅಲ್ಲಿಂದ ಹೆರೂರು ಬಿ ಗ್ರಾಮದಿಂದ ಅರವಿಂದ ಸಿ ಎಂ ಅವರ ಗ್ರಾಮ ವಾಸ್ತವಕ್ಕೆ ಯಾವುದೇ ರೀತಿಯಂತಹ ಕಾಮಗಾರಿಗಳು ಬಾಕಿ ಇರಲಿಲ್ಲ ಎಲ್ಲ ಕಾಮಗಾರಿಗಳು ಬಹುತೇಕವಾಗಿ ಮುಕ್ತಾಯವಾಗಿದ್ದವು ನಾವೀಗ ಹೆರೂರ್ ಬಿ ಗ್ರಾಮದಲ್ಲಿ ಏನು ಸಿ ಎಂ ಅವರು ಜನತಾ ದರ್ಶನ ನಡೆಸಬೇಕಾಗಿತ್ತು ಆ ಒಂದು ಸ್ಥಳದಲ್ಲಿದ್ದೇವೆ ಆ ಒಂದು ಸ್ಥಳದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಟೆಂಟ್ ಸಂಪೂರ್ಣವಾಗಿ ಬಿದ್ದು ಹೋಗಿದೆ ಯಾಕಂದರೆ ನಿನ್ನೆ ತಡರಾತ್ರಿ ಸುರಿದಂತಹ ಒಂದು ಧಾರಾಕಾರ ಮಳೆ ಹಾಗೂ ಬಿರುಗಾಳಿಗೆ ಟೆಂಟ್ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅದೇ ರೀತಿಯಾಗಿ ಈ ಒಂದು ಜನತಾ ದರ್ಶನ ನಡೆಸುವಂತಹ ಒಂದು ಸ್ಥಳದಲ್ಲಿ ಸಂಪೂರ್ಣವಾಗಿ ಕೆರೆಯಂತೆ ಸಂಪೂರ್ಣವಾಗಿ ನೀರು ನಿಂತಿದೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ಪ್ರಮಾಣದ ನೀರು ನಿಂತಿದೆ ಅಂತ ಹೇಳಿ ಯಾಕಂದ್ರೆ ಪ್ರಮುಖವಾಗಿ ಜನತಾ ದರ್ಶನ ಅಂದ್ರೆ ಅಲ್ಲಿ ಅಂಗವಿಕಲರು ಸೇರಿದಂತೆ ಹಲವಾರು ಜನ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಲು ಬರ್ತಾರೆ ಈಗಾಗಲೇ ನಿನ್ನೆ ಚಂಡ್ರಕಿ ಗ್ರಾಮದಲ್ಲೂ ಕೂಡ ಹಲವಾರು ಜನ ಅಂಗವಿಕಲರು ಬಂದಾಗ ಮಳೆಯಲ್ಲಿ ತುಂಬಾನೇ ತೊಂದರೆ ಆಗಿತ್ತು ಸೊ ಈಗ ಕಲಬುರಗಿಯಲ್ಲಿ ಒಂದು ಈ ಒಂದು ಹೆರೂರ್ ಬಿ ಗ್ರಾಮದಲ್ಲಿ ಕೂಡ ವಿಪರೀತ ಮಳೆ ಆಗಿರೋದ್ರಿಂದ ನಾವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟದ ಒಂದು ಮಳೆ ಆಗಿದೆ ಅಂತ ಹೇಳಿ ಇನ್ನೊಂದು ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ಒಂದಿಷ್ಟು ವಿಫಲ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಿಎಂ ಅವರ ಜನತಾ ದರ್ಶನ ಅಂದ್ರೆ ಈ ರೀತಿ ಮಳೆ ಬಂದರೂ ಕೂಡ ಅದಕ್ಕೆ ಯಾವುದೇ ರೀತಿಯಂತಹ ಅಡ್ಡಿ ಆಗಬಾರ್ದು ಅಂತಹ ಒಂದು ಪ್ಲೇಸ್ ಅನ್ನು ಜಿಲ್ಲಾಡಳಿತ ಆಯ್ಕೆ ಮಾಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಒಂದಿಷ್ಟು ಎಡವು ಪಟ್ಟಿ ಎಡವಿದೆ ಇದರಲ್ಲಿ ಎರಡು ಮಾತಿಲ್ಲ ಅರವಿಂದ್ ಸೊ ಹೀಗಾಗಿ ಈ ಸಿ ಎಂ ಅವರ ಈ ಒಂದು ಜನತಾ ದರ್ಶನ ಏನು ನಡಿಬೇಕಾಗಿತ್ತು ಎಲ್ಲ ರೀತಿಯ ಕಾರ್ಯಗಳು ಈಗಾಗಲೇ ಅಂದರೆ ವೇದಿಕೆ ಸೇರಿದಂತೆ ಎಲ್ಲ ರೀತಿಯ ಸಿದ್ಧತೆಗಳು ಕಂಪ್ಲೀಟ್ ಆಗಿದ್ರೂ ಕೂಡ ಮಳೆಯ ಒಂದು ಕಾರಣದಿಂದ ಸಿ ಎಂ ಜನತಾ ದರ್ಶನ ಮತ್ತು ಸಿ ಎಂ ಅವರ ಗ್ರಾಮ ವಾಸ್ತವ್ಯ ಇಂದು ರದ್ದಾಗಿದೆ ಅರವಿಂದ್ ಒಂದು ಹಳ್ಳಿ ಹೆರೂರು ಗ್ರಾಮ ಅಂತಕ್ಕಂಥದ್ದು ಅಲ್ಲಿ ಇನ್ನೆಷ್ಟು ವ್ಯವಸ್ಥೆ ಮಾಡೋಕ್ಕಾಗತ್ತೆ ದೊಡ್ಡ ಸಮುದಾಯ ಏನು ಜಾಗ ಸೆಲೆಕ್ಟ್ ಮಾಡ್ತೀವಿ ಗುಡದ ಮೇಲೆ ಅದೇ ಹಂಗೆ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಲುಕಿಂಗ್ ಥಿಂಗ್ಸ್ ಇನ್ ಆ ಥರದಲ್ಲಿ ನೋಡಬಾರ್ದು ನಾವು ತಪ್ಪ ಒಂದು ಇನ್ನೊಂದು ಬೇರೆ ಜಾಗ ಎಲ್ಲಿ ಗುಡದ ಮೇಲೆ ಮಾಡಬೇಕಾ ಆಗ್ಲೂ ಹೇಳ್ತೀರಿ ಪ್ರಾಬ್ಲಮ್ ಆಯಿತು ಹಂಗಿಕಲ್ರುಬ್ಲಮ್ ಆಯ್ತು ಓಕೆ ಅಲ್ಲಿ ಜನಕ್ಕೆ ಗ್ರಾಮ ವಾಸ್ತವ್ಯ ಬೇಕಿತ್ತ ಮಳೆ ಬೇಕಿತ್ತ ಮೈ ಸಿಂಪಲ್ ಕ್ವಶನ್ ಸರ್ ಎರಡೂ ಬೇಕಾಗಿತ್ತು ಪ್ರಮುಖವಾಗಿ ಬರದಿಂದ ತತ್ತರಿಸಿದ ಜನರಿಗೆ ಮಳೆ ಅಂತೂ ರೀತಿ ಒಂದು ಸಮಸ್ಯೆಗಳಿಗೆ ಅಂದ್ರೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಎಲ್ಲ ಒಂದ್ ಕಡೆ ಚಾಲನೆ ಸಿಗ್ತಾ ಇತ್ತು ಅಂತ ಆ ಒಂದು ಭರವಸೆ ಕೂಡ ಹೆರೂರ್ ಬಿ ಗ್ರಾಮದ ಜನ ಇಟ್ಕೊಂಡಿದ್ರು ಸರ್ ಅಲ್ ರೈಟ್ ಗ್ರಾಮ ವಾಸ್ತವ್ಯ ಇದ್ದೇ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಮಾಡಬೇಕು ಅಂತ ರೂಲ್ ಇದೆಯಾ ಟೆಲ್ ದ ಚೀಫ್ ಮಿನಿಸ್ಟರ್ ಯಾರು ಯಾದಗಿರಿಲಿ ಇದಾರೆ ಅದಕ್ಕೆ ಸಂಬಂಧಪಟ್ಟವ್ರು ಹೇಳಬೇಕು ನೀವು ಗ್ರಾಮ ವಾಸ್ತವ್ಯಕ್ಕೆ ಬರೆದ್ರು ಸರಿ ಬರದೇ ಇದ್ರು ಸರಿ ಆ ಗ್ರಾಮದ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ಸುತ್ತಮುತ್ತಲಿಂದ ಏನು ಯೋಜನೆ ಇದೆ ಅದನ್ನು ಪ್ರಕಟ ಮಾಡಿ ಅಂತ ಹೇಳಬೇಕು ವೆರಿ ಸಿಂಪಲ್ ಅದಕ್ಕೆ ಏನು ಬರಬೇಕಾ ಬರಬೇಕಾಲ್ ರೈಟ್ ಅವ್ರಿಗೂ ಸಂಪರ್ಕ ಇಲ್ವಾ ಸಂಪರ್ಕ ಕಟ್ಟಾಗಿದೆ ಸುನಿಲ್ಲ ಮುಗಿತು ಎಲ್ಲ ಗ್ರಾಮ ಈಗ ಚೀಫ್ ಅದು ಸಾಕು ಬಿಡಿ ಆಯ್ತಲ್ಲ ಅವ್ರದ್ದು ಗ್ರಾಮ ವಾಸ್ತವ್ಯ ಮುಗಿದಿರುತ್ತೆ ಹೋಗ್ತಾರೆ ಮನೆಗೆ ಇದು ಮಾಡ್ಕೊತಾರೆ ಗ್ರಾಮ ವಾಸ್ತವ್ಯನ ಬೇರೂರು ಗ್ರಾಮದಲ್ಲಿ ಮಾಡಕ್ ಆಗಿಲ್ಲ ಅಂತ ಈಗ ಇಟ್ಸ್ ಓಕೆ ಈಗ ಏನಾಯ್ತು ಈಗ ಬಟ್ ಮಳೆ ಬಂದಿದೆಯಲ್ಲ ಸರ್ ಮಳೆ ಫಸ್ಟ್ ನನಗೆ ಬೇಕಾಗಿದ್ದು ಮಳೆ ಮಳೆ ಈ ಗ್ರಾಮ ವಾಸ್ತವ್ಯ ಇನ್ನೊಂದು ದಿನ ಮುಂದೆ ನಡೆದ್ರೆ ಏನು ದೇಶ ಬಿದ್ದೋಗಲ್ಲ ಇಲ್ಲಿ ಹೌದು ಆಯ್ತು ನಲವತ್ತು ವರ್ಷದಿಂದ ಕುಡಿಯಕ್ಕೆ ನೀರು ಸಿಕ್ಕಿಲ್ಲ ಇನ್ನೊಂದು ಆರು ತಿಂಗಳು ಮೂರು ತಿಂಗಳಲ್ಲೂ ಇನ್ನೊಂದು ಡೇಟ್ ಹಾಕೊಂಡು ನೀವು ಹೋಗಿ ಮಾಡಿದ್ರೆ ಏನು ಆಗಲ್ಲ ಪಾಯಿಂಟ್ ಈಸ್ ಅದು ಬೇಕಿಲ್ಲ ಅಂತ ನನ್ನ ವಾದ ಬೇಕಾಗೇ ನೀವು ಗ್ರಾ ಗ್ರಾಮ ವಾಸ್ತವಿಕ ಮೂರು ಆರು ತಿಂಗಳು ಬಿಟ್ಕೊಂಡು ಹೋಗಿ ಹೌದು ಇವತ್ತು ಮಾಡಬೇಕಾಗಿರೋದು ಏನು ಚೀಫ್ ಮಿನಿಸ್ಟರ್ ಈಗ ಯಾದಗಿರಿಯಿಂದ ಹೊರಡಕ್ಕ ಮೊದಲು ಅಧಿಕಾರಿಗಳು ರೆಡಿ ಇದ್ರಲ್ಲ ನೀವು ಕಾರ್ಯಕ್ರಮಕ್ಕೆ ಪ್ರಾಬ್ಲಮ್ಗಳನ್ನೆಲ್ಲ ಜನರ ಅಪ್ಲಿಕೇಶನ್ ಇಲ್ಲ ತಾನೇ ಫೇರ್ ಎನಫ್ ಜನರ ವೈಯಕ್ತಿಕ ಸಮಸ್ಯೆ ಬಿಟ್ಟು ಬೇರೆ ಇಶ್ಯೂಸ್ ಅಲ್ಲಿ ಏನಿತ್ತು ಕೇಳಿಕೊಳ್ಳಿ ಜನರಲ್ ಇಶ್ಯೂಸ್ ಎಕ್ಸಾಕ್ಟ್ಲಿ ಎಸ್ ಸರ್ ಅದರದ್ದು ರೋಡ್ ಅಂತಾನೋ ನೀರು ಅಂತಾನೋ ಡ್ಯಾಶ್ ಅಂತಾನೋ ಸ್ಕೂಲ್ ಅಂತಾನೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಏನಿತ್ತು ಕೇಳ್ಕೊಳ್ಳಿ ಮೂರ ನಾಲ್ಕೋ ಎರಡನೋ ಅದನ್ನ ಯಾದಗಿರಿಲೇ ಪ್ರಕಟ ಮಾಡಿ ನಾನು ಇದು ಬರ್ದಿದ್ರು ಗಿಫ್ಟ್ ತಗೊಳ್ಳಿ ಅಂತ ಹೌದು ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಬಂದು ಕೂತ್ಕೊಂಡು ಮಧ್ಯಾಹ್ನ ತನಕ ಎಲ್ಲ ಮುಗಿಸಿ ವೈಯಕ್ತಿಕ ಸಮಸ್ಯೆಗಳು ಸಾಲ್ವ್ ಆಗಲ್ಲ ಅರ್ಜಿಗಳನ್ನ ಬಿಟ್ಕೊಂಡು ಮಾಡಿ ಹೌದು ನೀವು ರದ್ದು ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಅಲ್ಲ ಈ ಅಧಿಕಾರಿಗಳು ಕೂಡ ಸದ್ಯ ಸಿ ಎಂ ಬರ್ಲಿಲ್ವಲ್ಲಪ್ಪ ನಾವು ಬಚಾವ್ ಅನ್ಕೊಂಡು ಎಲ್ಲ ಅಷ್ಟೇ ಬನ್ನಿ ಇವ್ರುಗಳು ಅದನ್ನೇ ಹೇಳದ್ ನಾನು ಚೀಫ್ ಮಿನಿಸ್ಟರ್ ಓದ್ತಾಗ್ಲೇ ಅಧಿಕಾರಿಗಳು ಕೆಲಸದಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಅನ್ನೋದಾದ್ರೆ ಇನ್ನು ಅವ್ರ ಇಲ್ಲ ಅಂತ ಇನ್ನೇನೇನ್ ಗತಿ ಕಾಣಿ ಅದಕ್ಕೆ ಆ ಭಾಗ ಹಂಗಿರೋದು ಹೌದು ನಿಜ ಬಟ್ ಹೈದರಾಬಾದ್ ಕರ್ನಾಟಕದಲ್ಲಿ ಸರ್ ಭಾರಿ ಹೋಗೋಣ